ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದಾಯಿಶಿವಲ್ಡ್ ವಾಹಿನಿ ಉಡುಪಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮ್ಸನ್ ಗವರ್ಮೆಂಟ್ ಹೈಸ್ಕೂಲ್ ಕಂಡ್ಲೂರ್ನಿಂದ ಪ್ರೀತಮ್, ಹಾಯ್, ನವೀನ್, ಹಾಯ್, ವಿವೇಕ ಪಿ ಯು ಕಾಲೇಜ್ ಕೋಟದಿಂದ ವಿನೋಷ್, ಹಾಯ್, ಶ್ರೀಶಾ, ಹಾಯ್, ಮತ್ತು ಸೇಂಟ್ ಲಾರೆನ್ಸ್ ಹೈಸ್ಕೂಲ್ ಮೂಡುಬೆಳ್ಳೆಯಿಂದ ವರದರಾಜ್, ಹಾಯ್, ಮತ್ತು ಗ್ರೇಷನ್ ಸಿಕ್ವೇರ, ಹಲೋ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಚಾಣಾಕ್ಷ ಚಾಲೆಂಜ್ನ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ 8 ಸುತ್ತುಗಳಿವೆ. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸುತ್ತಿನಲ್ಲಿಯೂ 4 ಪ್ರಶ್ನೆಗಳಿವೆ. ನಿಮಗೆ ಕೊಟ್ಟಿರುವ ಪ್ರಶ್ನೆಗಳ ಸಂಖ್ಯೆಯನ್ನು ನಮೂದಿಸಿರುವ ಶೀಟ್ನಲ್ಲಿರುವ ಯಾವುದೇ ಪ್ರಶ್ನೆಯ ಸಂಖ್ಯೆಯನ್ನು ನೀವು ಕೇಳಬಹುದು. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ ಎಂದು ಹೇಳಿದ ನಂತರ ನಿಮ್ಮ ಕಾಲಾವಕಾಶ 15 ಸೆಕೆಂಡುಗಳು. ಅದರೊಳಗೆ ನೀವು ಸರಿಯಾದ ಉತ್ತರವನ್ನು ಕೊಟ್ಟರೆ ಪೂರ್ಣ 3 ಅಂಕಗಳು. ತಪ್ಪು ಉತ್ತರ ಕೊಟ್ಟಲ್ಲಿ ಆ ಪ್ರಶ್ನೆಯು ತಂಡ ಬಿಗೆ ವರ್ಗಾಯಿಸಲ್ಪಡುತ್ತದೆ. ನಿಮ್ಮ ಸಮಯ ಶುರುವಾಗಿದೆ ಎಂದು ಹೇಳಿದ ನಂತರ ನಿಮ್ಮ ಕಾಲಾವಕಾಶ 10 ಸೆಕೆಂಡುಗಳು. ಅದರೊಳಗೆ ನೀವು ಉತ್ತರವನ್ನು ಕೊಟ್ಟರೆ ನಿಮಗೆ 2 ಅಂಕಗಳು. ನೀವು ತಪ್ಪು ಉತ್ತರ ಕೊಟ್ಟಲ್ಲಿ ಆ ಪ್ರಶ್ನೆಯು ತಂಡ ಸಿಗೆ ವರ್ಗಾಯಿಸಲ್ಪಡುವುದು. ನಿಮ್ಮ ಸಮಯ ಶುರುವಾಗಿದೆ ಎಂದು ಹೇಳಿದ ನಂತರ ನಿಮ್ಮ ಕಾಲಾವಕಾಶ 5 ಸೆಕೆಂಡುಗಳು. ಸರಿ ಉತ್ತರ ಕೊಟ್ಟರೆ 1 ಅಂಕ. ಇಂದಿನ ಸುತ್ತಿನಲ್ಲಿ ಗರಿಷ್ಠ ಅಂಕ ಪಡೆದಂತಹ 2 ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ಕನಿಷ್ಠ ಅಂಕ ಪಡೆದ 1 ತಂಡ ಇಂದಿಗೆ ನಮಗೆ ವಿದಾಯ ಕೋರಲಿಕ್ಕಿದೆ. ಪ್ರಶ್ನೆಗೆ ಹೇಳುವ ಉತ್ತರವು ಸ್ಪಷ್ಟವಾಗಿರಬೇಕು. ಅಪೂರ್ಣ ಉತ್ತರ ಅಥವಾ ಅಸ್ಪಷ್ಟ ಉತ್ತರಕ್ಕೆ ಅಂಕಗಳನ್ನು ಕೊಡಲಾಗುವುದಿಲ್ಲ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ನಿಯಮಾವಳಿಗಳನ್ನು ಹೇಳಿದ್ದೇನೆ, ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಸರಿ, ಹಾಗಾದರೆ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಆರಂಭಿಸೋಣವೇ. ಪ್ರಚಲಿತ ವಿದ್ಯಮಾನಗಳು, ಇಂದು ಏನು ನಡೆದಿದೆ, ನಿನ್ನೆ ಏನು ನಡೆದಿತ್ತು, ನೆನಪಿನಲ್ಲಿ ಉಳಿಯುವಂತಹ ಅಥವಾ ನಮ್ಮ ಜ್ಞಾನಕ್ಕೆ ನಿಲುಕುವಂತಹ ಕೆಲವು ವರದಿಗಳನ್ನು, ವಿದ್ಯಮಾನಗಳನ್ನು ನೀವೆಷ್ಟು ಗ್ರಹಿಸಿಕೊಂಡಿದ್ದೀರಿ, ನಿಮ್ಮ ಸುತ್ತಮುತ್ತಲೂ ಏನೆಲ್ಲ ನಡೆದಿದೆ ಎನ್ನುವುದನ್ನು ನೀವು ಎಷ್ಟು ತಿಳಿದುಕೊಂಡಿದ್ದೀರಿ ಎನ್ನುವುದರ ಮೇಲೆ ಆಧಾರಿತವಾದ ಮೊದಲನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2. ಪ್ರಪಂಚದ ಮೊದಲ ಮೆದುಳಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸೂಪರ್ ಕಂಪ್ಯೂಟರ್ ಬ್ರಿಟನ್ನ ಮ್ಯಾಂಚೆಸ್ಟರ್ ವಿಶ್ವವಿದ್ಯಾಲಯದಲ್ಲಿ ವಿನ್ಯಾಸಗೊಳಿಸಲ್ಪಟ್ಟು ಇದೇ ನವೆಂಬರ್ 11 ಲೋಕಾರ್ಪಣೆಗೊಂಡಿದೆ. ಈ ಸೂಪರ್ ಕಂಪ್ಯೂಟರ್ನ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸ್ಪಿನ್ನಕೇರ್. ನಿನ್ನೆ ಅಥವಾ ಮೊನ್ನೆ ನವೆಂಬರ್ 11 ಆ ದಿವಸ ಅದೊಂದು ದೊಡ್ಡ ಸುದ್ದಿಯಾಗಿತ್ತು. ಸೂಪರ್ ಕಂಪ್ಯೂಟರ್ ಸ್ವಲ್ಪ ವೃತ್ತಪತ್ರಿಕೆಗಳನ್ನು, ದಿನಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 2, ಬಿ ತಂಡ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಇತ್ತೀಚೆಗೆ ನಿಧನರಾದ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಯು ಅನಂತಕುಮಾರ್ ಕರ್ನಾಟಕದ ಯಾವ ಕ್ಷೇತ್ರದಿಂದ ಎಂಪಿಯಾಗಿ ಆಯ್ಕೆಗೊಂಡಿದ್ದರು? ನಿಮ್ಮ ಸಮಯ ಶುರುವಾಗಿದೆ. ಬೆಂಗಳೂರು ದಕ್ಷಿಣ. ಸರಿಯಾದ ಉತ್ತರ ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು.
ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಇತ್ತೀಚೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅಥವಾ ಇಡಿ ಡೀಲ್ ಪ್ರಕರಣದಲ್ಲಿ ಜೈಲು ಸೇರಿದ ಕರ್ನಾಟಕದ ಮಾಜಿ ಸಚಿವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಜನಾರ್ದನ ರೆಡ್ಡಿ. ಸರಿಯಾದ ಉತ್ತರ ಜನಾರ್ದನ ರೆಡ್ಡಿ. ತಂಡಕ್ಕೆ ಪೂರ್ಣ 3 ಅಂಕಗಳು. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಜ್ಞಾನ ಇಟ್ಟುಕೊಳ್ಳುವುದು ಸಾಮಾನ್ಯ ಜ್ಞಾನವನ್ನು ಗ್ರಹಿಸುವ ಪ್ರತಿಯೊಂದು ವಿದ್ಯಾರ್ಥಿ ಅಗತ್ಯ. ರೇಡಿಯೋ ಕೇಳುವುದು, ವೃತ್ತಪತ್ರಿಕೆಗಳನ್ನು ಓದುವುದು, ಟೆಲಿವಿಷನ್ ನೋಡುವುದು, ಸಾಮಾಜಿಕ ಮಾಧ್ಯಮಗಳ ಮೂಲಕ ವಿಷಯಗಳನ್ನು ಸಂಗ್ರಹ ಮಾಡುವುದು ಕ್ವಿಜ್ ಕಾರ್ಯಕ್ರಮದ ಪ್ರಮುಖ ಲಕ್ಷಣ. ಮೊದಲನೆಯ ಸುತ್ತನ್ನು ನಾವು ಬಹಳ ಚೆನ್ನಾಗಿ ಆಡಿದ್ದೇವೆ. ಎರಡನೆಯ ಸುತ್ತಿಗೆ ಹೋಗೋಣ. ಭಾರತವು ಒಂದು ಅದ್ಭುತ ದೇಶ. ವೈವಿಧ್ಯತೆಯಲ್ಲಿ ಏಕತೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ಭಾರತದಲ್ಲಿ ಇರುವಂತಹ ಸಂಪನ್ಮೂಲಗಳು ಬಹುಶಃ ಬೇರೆ ಯಾವ ದೇಶದಲ್ಲೂ ಕಾಣಸಿಗಲಿಕ್ಕಿಲ್ಲ. ನಮ್ಮ ದೇಶ ನಮ್ಮ ಹೆಮ್ಮೆ. ನಮ್ಮ ದೇಶವು ಹಲವಾರು ರಾಜ್ಯಗಳಿಂದ, ಕೇಂದ್ರಾಡಳಿತ ಪ್ರದೇಶಗಳಿಂದ ಒಳಗೊಂಡಿದೆ. ಮುಂದಿನ ಸುತ್ತು ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಮಿಸ್ ಇಂಡಿಯಾ 2018 ಅಂದರೆ ಈ ವರ್ಷದವರು ಅನುಕೃತಿ ವಾಸ್ ಯಾವ ರಾಜ್ಯದವರು? ನಿಮ್ಮ ಸಮಯ ಶುರುವಾಗಿದೆ. ಉತ್ತರ ಪ್ರದೇಶ. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಮಹಾರಾಷ್ಟ್ರ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಹರಿಯಾಣ. ತಪ್ಪು ಉತ್ತರ. ಅನುಕೃತಿ ವಾಸ್ ತಮಿಳುನಾಡಿನವರು, ತಿರುಚಿರಾಪಳ್ಳಿಯವರು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಮ್ಯಾಂಚೆಸ್ಟರ್ ಆಫ್ ದ ಈಸ್ಟ್ ಅಥವಾ ಪೂರ್ವದ ಮ್ಯಾಂಚೆಸ್ಟರ್ ನಗರವೆಂದು ಕರೆಯಲ್ಪಡುವ ಭಾರತದ ರಾಜ್ಯ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ದೆಹಲಿ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಕಲ್ಕತ್ತಾ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಗುಜರಾತ್. ತಂಡ ಎ ಕಲ್ಕತ್ತಾ ಎನ್ನುವುದು ರಾಜ್ಯವೇ? ಮ್ಯಾಂಚೆಸ್ಟರ್ ಆಫ್ ದ ಈಸ್ಟ್ ಮ್ಯಾಂಚೆಸ್ಟರ್ ನಗರವು ಇಡೀ ಪ್ರಪಂಚದಲ್ಲಿ ಹತ್ತಿಯ ಗಿರಣಿಗಳಿಗಾಗಿ ಅಥವಾ ಹತ್ತಿಯ ಉತ್ಪಾದನೆಗಾಗಿ ಪ್ರಸಿದ್ಧವಾದ ನಗರ. ಭಾರತದಲ್ಲಿ ಗುಜರಾತ್ ಹತ್ತಿಯ ಉತ್ಪಾದನೆಗಳಿಗೆ ನಂಬರ್ 1 ಸ್ಥಾನದಲ್ಲಿದೆ. ಆದ್ದರಿಂದ ಅದನ್ನು ಪೂರ್ವದ ಮ್ಯಾಂಚೆಸ್ಟರ್ ನಗರವೆಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾ, ಎರಡನೆಯ ಚಿಕ್ಕ ರಾಜ್ಯ ಯಾವುದು? ಸಿಕ್ಕಿಂ. ಸರಿಯಾದ ಉತ್ತರ. ತಂಡಕ್ಕೆ ಪೂರ್ಣ 3 ಅಂಕಗಳು. ಮುಂದಿನ ಸುತ್ತಿಗೆ ಹೋಗುವ ಮುಂಚೆ ತಂಡಗಳು ಗಳಿಸಿದ ಅಂಕವನ್ನು ನೋಡಿಕೊಳ್ಳೋಣ. ತಂಡ ಎ ಬಿ ಹಾಗೂ ಸಿ ಸಮಾನ ಅಂಕದಲ್ಲಿದ್ದೀರಿ. ಪ್ರತಿಯೊಂದು ತಂಡಕ್ಕೂ 3 ಅಂಕಗಳು ಸಿಕ್ಕಿವೆ. ಮುಂದಿನ ಸುತ್ತು ಅಂದರೆ ಮೂರನೆಯ ಸುತ್ತು ಕ್ರೀಡಾ ಸುತ್ತು. ಕ್ರೀಡೆಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆಯುತ್ತವೆ. ದೈಹಿಕ ಆರೋಗ್ಯವನ್ನು ನೀಡುವುದರ ಜೊತೆಗೆ ದೇಶ ವಿದೇಶಗಳಲ್ಲಿ ನಮ್ಮ ಖ್ಯಾತಿಯನ್ನು ಹಬ್ಬಿಸುತ್ತವೆ. ಅಂತಹ ಕ್ರೀಡೆಗಳ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸುವ ಸುತ್ತು 3ನೇ ಸುತ್ತು ಕ್ರೀಡಾ ಸುತ್ತು. ಮೊದಲನೇ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಕ್ರೀಡಾಪಟುಗಳು ಸಿನಿಮಾಗಳಲ್ಲಿ ಅಭಿನಯಿಸುವುದು ಹೊಸ ಮಾತೇನೂ ಅಲ್ಲ. ಗುಂಡೆ ಜಾರಿ ಗಲ್ಲಂತ ಹಿಂದಿ
ತೆಲುಗು ಚಿತ್ರದಲ್ಲಿ ನಟಿಸಿದ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ತಾರೆ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಪ್ರಕಾಶ್ ಪಡುಕೋಣೆ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಉಲ್ಲಲ ಗೋಪಿಚಂದ. ತಪ್ಪು ಉತ್ತರ. ಸರಿಯಾದ ಉತ್ತರ ಜ್ವಾಲಾಗುಟ್ಟ. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಎರಡು. ಸೋಮದೇವ್ ದೇವ್ವಾರ್ಮನ್ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಕ್ರೀಡಾಳು? ನಿಮ್ಮ ಸಮಯ ಶುರುವಾಗಿದೆ. ವಾಲಿಬಾಲ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಟೆನಿಸ್. ಸರಿಯಾದ ಉತ್ತರ ಟೆನಿಸ್. ತಂಡ ಬಿ, ನಿಮಗೆ ಎರಡು ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಂಬರ್ ಒಂದು. ಪ್ರಶ್ನೆ ಸಂಖ್ಯೆ ಒಂದು. 2016 ಒಲಿಂಪಿಕ್ಸ್ನಲ್ಲಿ ಎರಡು ಪದಕಗಳು ಭಾರತೀಯರ ಪಾಲಾದವು. ಒಂದು ಸಾಕ್ಷಿ ಮಲ್ಲಿಕ್ಗೆ ಸಿಕ್ಕರೆ ಇನ್ನೊಂದು ಯಾವ ಕ್ರೀಡಾಳುವಿಗೆ ಸಿಕ್ಕಿತು? ನಿಮ್ಮ ಸಮಯ ಶುರುವಾಗಿದೆ. PV ಸಿಂಧು. PV ಸಿಂಧು ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಸಂಪೂರ್ಣ ಮೂರು ಅಂಕಗಳು. ಮೂರನೆಯ ಸುತ್ತು ಕ್ರೀಡಾ ಸುತ್ತನ್ನು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ. ನಾಲ್ಕನೆಯ ಸುತ್ತಿಗೆ ಅಣಿಯಾಗೋಣ. ರಾಜಕೀಯ, ಈ ಬಗ್ಗೆ ಎಲ್ಲರೂ ಕನಿಷ್ಠ ಜ್ಞಾನವನ್ನು ಇಟ್ಟುಕೊಳ್ಳುವುದು ಬಹಳ ಅಗತ್ಯ. ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ನಿಂದ ಹಿಡಿದು ಅತ್ಯುನ್ನತ ಪದವಿಯಾದ ರಾಷ್ಟ್ರಪತಿಯವರೆಗೂ ಹಲವಾರು ಹಂತಗಳಿವೆ. ಭಾರತದ ರಾಜಕೀಯ ವ್ಯಕ್ತಿಗಳ ಬಗ್ಗೆ, ಪಕ್ಷಗಳ ಬಗ್ಗೆ, ಆಯ್ಕೆಯಾಗಲಿಕ್ಕಿರುವಂತಹ ಪಕ್ಷಗಳ ಸದಸ್ಯರ ವಿದ್ಯಾರ್ಹತೆಯ ಬಗ್ಗೆ, ವಯಸ್ಸಿನ ಬಗ್ಗೆ, ಮುಂದಿನ ಸುತ್ತು ರಾಜಕೀಯದ ಸುತ್ತು. ನಾಲ್ಕನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ನಾಲ್ಕು. ಗಡಿಯಾರವನ್ನು ತನ್ನ ಚಿಹ್ನೆಯಾಗಿಟ್ಟುಕೊಂಡ ಭಾರತದ ಪ್ರಮುಖ ರಾಜಕೀಯ ಪಕ್ಷ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. DDP. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. DDP. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸಮಾಜವಾದಿ. ತಪ್ಪು ಉತ್ತರ. ಸರಿಯಾದ ಉತ್ತರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಥವಾ NCP. 1999 ಶರದ್ ಪವಾರ್ ಸ್ಥಾಪಿಸಿದಂಥ ಪಕ್ಷ, ಆ ಪಕ್ಷದ ಚಿಹ್ನೆ ಗಡಿಯಾರ. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಪ್ರಶ್ನೆ ಸಂಖ್ಯೆ ಒಂದು. ಉಡುಪಿ ಲೋಕಸಭಾ ಕ್ಷೇತ್ರವು 2008 ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವಾಗಿ ಬದಲಾಯಿಸಲ್ಪಟ್ಟಿತು. ಅಲ್ಲಿಂದ ಇಲ್ಲಿಯವರೆಗೆ 3 MPs ಇಲ್ಲಿಂದ ಆಯ್ಕೆಯಾಗಿದ್ದಾರೆ. ಮೊದಲನೆಯವರು DV ಸದಾನಂದ ಗೌಡ, ಹಾಗೂ ಪ್ರಸ್ತುತಕ್ಕೆ ಮೂರನೆಯವರು ಶೋಭಾ ಕರಂದ್ಲಾಜೆ. ಹಾಗಾದರೆ ಎರಡನೆಯವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಜಯಪ್ರಕಾಶ್ ಹೆಗಡೆ. ಸರಿಯಾದ ಉತ್ತರ ಆಕೆ ಜಯಪ್ರಕಾಶ್ ಹೆಗಡೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಿಂದ. 2012 ತಂಡಕ್ಕೆ ಸಂಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಎರಡು. ಪ್ರಶ್ನೆ ಸಂಖ್ಯೆ ಎರಡು. ಭಾರತದ ಪ್ರಸ್ತುತ ವಿದೇಶಾಂಗ ಸಚಿವರು ಶ್ರೀಮತಿ ಸುಷ್ಮಾ ಸ್ವರಾಜ್, ಆ ಸ್ಥಾನವನ್ನು ಅಲಂಕರಿಸಿರುವ ಎರಡನೆಯ ಮಹಿಳೆ. ಹಾಗಾದರೆ ಮೊದಲನೆಯ ಮಹಿಳೆ ಯಾರು?
ನಿಮ್ಮ ಸಮಯ ಶುರುವಾಗಿದೆ. ಪ್ರತಿಭಾ ಪಾಟೀಲ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಇಂದಿರಾ ಗಾಂಧಿ. ಸರಿಯಾದ ಉತ್ತರವನ್ನು ಹೇಳಿದಿರಿ ತಂಡ ಎ. ಹೌದು, ಇಂದಿರಾ ಗಾಂಧಿಯವರು ಆ ಸ್ಥಾನವನ್ನು ಅಲಂಕರಿಸಿರುವ ಪ್ರಥಮ ಮಹಿಳೆ. ಅವರು ಆ ಸ್ಥಾನ ಮಾತ್ರವಲ್ಲ, ನಮ್ಮ ರಕ್ಷಣಾ ಸಚಿವೆ ಈಗ ನಿರ್ಮಲಾ ಸೀತಾರಾಮ್ ಇದ್ದಾರೆ, ಅವರು ಕೂಡ ಆ ಸ್ಥಾನದಲ್ಲಿರುವ ಎರಡನೇ ಮಹಿಳೆ. ಮೊದಲನೇ ಮಹಿಳೆ ಕೂಡ ಇಂದಿರಾ ಗಾಂಧಿಯವರೇ ಆಗಿದ್ದರು. ಭಾರತದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಹಿಳೆಯರ ಪಾತ್ರ ಬಹಳ ವಿಶೇಷವಾದದ್ದು ಎನ್ನುವುದನ್ನು ಇದು ಸೂಚಿಸುತ್ತದೆ. ನಾಲ್ಕು ಸುತ್ತುಗಳನ್ನು ನಾವು ಈಗಾಗಲೇ ಮುಗಿಸಿದ್ದೇವೆ ಪ್ರಿಯ ವಿದ್ಯಾರ್ಥಿಗಳೇ. ಈ ನಾಲ್ಕು ಸುತ್ತುಗಳಲ್ಲಿ ಯಾವ ತಂಡವು ಎಷ್ಟು ಅಂಕಗಳನ್ನು ಪಡೆದಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 5 ಅಂಕಗಳು, ತಂಡ ಬಿ 11 ಅಂಕಗಳು ಹಾಗೂ ತಂಡ ಸಿ 3 ಅಂಕಗಳು. ಇನ್ನೂ 4 ಸುತ್ತುಗಳು ಬಾಕಿ ಇವೆ. ಮುಂದಿನ ರೋಚಕ ಸುತ್ತುಗಳಿಗಾಗಿ ಸಿದ್ಧರಾಗಬೇಕು ನೀವು. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಮುಂದಿನ ಸುತ್ತು ಅಂದರೆ 5ನೆಯ ಸುತ್ತು ಭಾರತದ ಕರೆನ್ಸಿ ನೋಟುಗಳ ಬಗ್ಗೆ. ನಾವೆಲ್ಲರೂ ಹಣವನ್ನು, ವಿಶೇಷವಾಗಿ ಕರೆನ್ಸಿ ನೋಟುಗಳನ್ನು ಹಾಗೂ ನಾಣ್ಯಗಳನ್ನು ಉಪಯೋಗಿಸುತ್ತೇವೆ. ಉಪಯೋಗಿಸ್ತೀರಿ ತಾನೆ? ಹೊಸ ನೋಟುಗಳು ಬಣ್ಣ ಬಣ್ಣದ್ದಾಗಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇವೆ. ಹಾಗಂತ ನಾವು ಹಳೆಯ ನೋಟುಗಳನ್ನು ಬಿಟ್ಟುಕೊಟ್ಟಿಲ್ಲ ಅಲ್ವಾ? ಹಳೆಯ ನೋಟುಗಳು ಹಾಗೂ ಹೊಸ ನೋಟುಗಳ ಬಗ್ಗೆ ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆಯ ಸುತ್ತು 5ನೆಯ ಸುತ್ತು ಭಾರತದ ಕರೆನ್ಸಿ ನೋಟುಗಳು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಹೊಸ 50 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಕೋನಾರ್ಕ ಸೂರ್ಯ ದೇವಾಲಯದ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಲ್ಲಿನ ರಥ, ಹಂಪಿ. ಸರಿಯಾದ ಉತ್ತರ, ಹಂಪಿಯ ಕಲ್ಲಿನ ರಥ. ತಂಡ ಸಿ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. ಹೊಸ 100 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಸೂರ್ಯ ದೇವಾಲಯಕ್ಕೆ ಸಂಬಂಧಿಸಿದೆ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸುಂದರ್ ಮಹಲ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ, ರಾಣಿ ಕಿ ವಾವ್ ಅಥವಾ ಕ್ವೀನ್ಸ್ ಸ್ಟೆಪ್ ವೆಲ್ ಅಥವಾ ರಾಣಿಯ ಮೆಟ್ಟಲುಗಳ ಬಾವಿ. ಇದು ಗುಜರಾತ್ನ ಪಠಾಣ್ ಪ್ರಾಂತ್ಯದಲ್ಲಿದೆ. ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಹೊಸ 10 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಕೋನಾರ್ಕ್ನ ಸೂರ್ಯ ದೇವಾಲಯ. ಕೋನಾರ್ಕದ ಸೂರ್ಯ ದೇವಾಲಯ ಸರಿಯಾದ ಉತ್ತರ. ತಂಡ ನಿಮಗೆ ಪೂರ್ಣ 3 ಅಂಕಗಳು. ಹೊಸ ನೋಟುಗಳು ನಿಜವಾಗಿಯೂ ಬಣ್ಣ ಬಣ್ಣದಷ್ಟು ಮಾತ್ರವೇ ಅಲ್ಲ, ಭಾರತದ ಸಂಸ್ಕೃತಿಗಳ ಬಗ್ಗೆ, ಭಾರತದ ಪ್ರಮುಖ ಪ್ರಾಚೀನ ನಗರಗಳ ಮಹತ್ವಗಳ ಬಗ್ಗೆ ತಿಳಿಸುವಂತಹ ಒಂದೊಳ್ಳೆಯ ಮಾಧ್ಯಮ ಅಂತ ಹೇಳ್ಬೋದು. ನೋಟ್ ಕಲೆಕ್ಟ್ ಮಾಡುವುದು ಅವರ ಮೂಲ ಉದ್ದೇಶವದೇ. ನೋಟಿನ ಮೂಲಕ ಆಧುನಿಕತೆ ಅಥವಾ ನಾಗರಿಕತೆ ನಡೆದು ಬಂದ ದಾರಿಯನ್ನು ಗುರುತಿಸುವುದು. ಪ್ರತಿಯೊಂದು ನೋಟಿನ ಹಿಂದೆಯೂ ಒಂದೊಂದು ಚರಿತಾರ್ಹ ಚಿತ್ರಗಳನ್ನು ಮುದ್ರಿಸಿದ್ದಾರೆ. ಅದನ್ನು ನೋಡಿಕೊಂಡು ಚರಿತ್ರೆಯನ್ನು ಅಭ್ಯಾಸ ಮಾಡುವುದು ಕೆಲವರ ಹವ್ಯಾಸವಾಗಿರುತ್ತದೆ. ಹಾಗೆಯೇ ಭಾರತದ ನಾಣ್ಯಗಳಲ್ಲಿ, ನೋಟುಗಳಲ್ಲಿ ನಾವು ಭಾರತದ ಹಿಂದಿನ ನಾಗರಿಕತೆ ಹೇಗೆ ನಡೆದುಕೊಂಡು ಬಂದಿದೆ ಎನ್ನುವುದನ್ನು ನೋಡಬಹುದು. ಈ ಸುತ್ತಿನಲ್ಲಿ ಎಲ್ಲರೂ ಸಾಧಾರಣವಾಗಿ ಯಶಸ್ವಿಯಾಗಿ ಆಡಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್.
ಆರನೆಯ ಸುತ್ತಿಗೆ ಹೋಗ್ತಾ ಇದ್ದೀವಿ. ನಮ್ಮ ದೇಶವು ಜಾತ್ಯತೀತ ದೇಶ. ಇಲ್ಲಿ ಹಲವಾರು ಧರ್ಮಗಳು, ಜಾತಿ ಮತಗಳಿವೆ. ಪ್ರತಿಯೊಂದು ಧರ್ಮಕ್ಕೂ ಅದರದ್ದೇ ಆದ ಪವಿತ್ರ ಗ್ರಂಥಗಳಿವೆ, ಪುರಾಣಗಳಿವೆ. ಭಾರತವು ಸಮೃದ್ಧವಾದಂತಹ ಧಾರ್ಮಿಕ ಗ್ರಂಥವನ್ನು ಹೊಂದಿರುವಂತಹ ಒಂದು ದೇಶ. ಮುಂದಿನ ನಮ್ಮ ಸುತ್ತು ಭಾರತದ ಧರ್ಮ ಗ್ರಂಥಗಳು ಹಾಗೂ ಪುರಾಣಗಳು. ಆರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಒಂದು, ರಾಮಾಯಣ ಗ್ರಂಥವು ಬಹಳ ಪ್ರಸಿದ್ಧ ಗ್ರಂಥ. ಅದರ ಮೇಲಿನ ಮೊದಲನೆಯ ಪ್ರಶ್ನೆ ನಿಮಗೆ, ಕೈಕೇಯಿಯ ಮನಸ್ಸನ್ನು ಕೆಡಿಸಿದ ಅವಳ ದಾಸಿಯ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಮಂಥರೆ. ಮಂಥರೆ ಸರಿಯಾದ ಉತ್ತರ. ತಂಡಕ್ಕೆ 3 ಅಂಕಗಳು. ಆರನೆಯ ಸುತ್ತಿನ ಎರಡನೆಯ ಪ್ರಶ್ನೆ, ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. 3. ನಿಮ್ಮ ಪ್ರಶ್ನೆ ಮಹಾಭಾರತ ಅದರ ಮೇಲೆ ಹೊಂದಿಕೊಂಡಿದೆ. ಪಾಂಡವರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ, ಪಂಚಪಾಂಡವರು, ಸರಿಯಾ? ಪಂಚಪಾಂಡವರಲ್ಲಿ ನಕುಲ ಹಾಗೂ ಸಹದೇವರ ತಾಯಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಮಾಧುರಿ. ಅಪೂರ್ಣ ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಮಾದ್ರಿ. ಮಾದ್ರಿ ಸರಿಯಾದ ಉತ್ತರ. ತಂಡ ಬಿ ನಿಮಗೆ 2 ಅಂಕಗಳು. ನಾನು ಹೇಳಿದ ಹಾಗೆ ಸ್ಪಷ್ಟವಾಗಿ ಉತ್ತರಿಸಿ, ಅಸ್ಪಷ್ಟವಾಗಿ ಅಲ್ಲ ಹಾಗೂ ಅಪೂರ್ಣವಾಗಿಯೂ ಅಲ್ಲ, ಸರಿನಾ? ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ಭಾರತದ ಧರ್ಮಗ್ರಂಥಗಳ ಬಗ್ಗೆ ಹಾಗೂ ಪುರಾಣಗಳ ಬಗ್ಗೆ ನಿಮಗೆಷ್ಟು ಜ್ಞಾನವಿದೆ ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. 4. ಹಾಲಿನ ಕಡಲನ್ನು ಅಥವಾ ಪಾಲ್ಗಡಲನ್ನು ಕಡೆಯುವಾಗ ಅಮೃತಕ್ಕಿಂತ ಮುಂಚೆ ಹಾಲಾಹಲ ಅಥವಾ ವಿಷ ಉಕ್ಕಿ ಬಂತು, ಅದನ್ನು ಕುಡಿದವನು ಶಿವ. ಅದಕ್ಕೆ ಸಂಬಂಧಪಟ್ಟಂತೆ ಶಿವನಿಗಿಟ್ಟ ಹೆಸರುಗಳಲ್ಲಿ ಒಂದು ಹೆಸರನ್ನು ಹೇಳಿ. ನಿಮ್ಮ ಸಮಯ ಶುರುವಾಗಿದೆ. ನೀಲಕಂಠ. ನೀಲಕಂಠ ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. ನೀಲಕಂಠ ಬಿಟ್ಟರೆ ಬೇರೆ ಯಾವ ಹೆಸರುಗಳೆಲ್ಲ ಇದೆ ಶಿವನಿಗೆ, ಹೇಳಬಲ್ಲೀರ? ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜ್ಞಾನವನ್ನು ನೋಡಿಕೊಳ್ಳೋಣ. ನೀಲಕಂಠ. ಹಾ ಸರಿ, ನೀಲಕಂಠ, ವಿಷಕಂಠ, ಗರಳಕಂಠ, ಇನ್ನೊಂದು ಅಪ್ಪಟ ಕನ್ನಡ ಹೆಸರಿದೆ, ಯಾವುದದು? ನಂಜನ್ನು ಉಂಡವನೇ ನಂಜುಂಡ ಅಲ್ವಾ? ಸೊ ಇಷ್ಟೆಲ್ಲ ಹೆಸರುಗಳಿವೆ. ಆರನೆಯ ಸುತ್ತು ಈ ಸುತ್ತಿನಲ್ಲಿ ವಿದ್ಯಾರ್ಥಿಗಳೇ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದೀರಿ, ಅಭಿನಂದನೆಗಳು. 6 ಸುತ್ತುಗಳನ್ನು ಮುಗಿಸಿದ್ದೇವೆ. ಇಲ್ಲಿಯವರೆಗೆ ತಂಡಗಳು ಪಡೆದ ಅಂಕಗಳು ಇಂತಿವೆ. ತಂಡ ಎ 8 ಅಂಕಗಳು, ತಂಡ ಬಿ 16 ಅಂಕಗಳು ಹಾಗೂ ತಂಡ ಸಿ 8 ಅಂಕಗಳು. ಮನುಷ್ಯನ ಮನೋರಂಜನೆಗಾಗಿ ಇರುವ ಮಾಧ್ಯಮಗಳಲ್ಲಿ ಸಿನಿಮಾ ಪ್ರಮುಖ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಮುಂದಿನ ಸುತ್ತು ಸಿನಿಮಾದ ಬಗ್ಗೆ ಸುತ್ತು. ಸಿನಿಮಾ ಬಗ್ಗೆ, ಸಿನಿಮಾ ನಟರ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸುವ ಸುತ್ತು. ನನಗಂತೂ ಸಿನಿಮಾ ಪಂಚಪ್ರಾಣ. ನಿಮಗೆ ಇಷ್ಟ ತಾನೇ? ಟಿವಿಯಲ್ಲಿ ಸಿನಿಮಾ ನೋಡ್ತೀರಾ ಅಲ್ವಾ ಟಾಕೀಸಿಗೆ ಹೋಗ್ತೀರಾ? ಟಾಕೀಸಿಗೆ ಕೂಡ ಹೋಗ್ತೀರಿ, ಗುಡ್. ನೋಡೋಣ ಹಾಗಾದರೆ ಮುಂದಿನ ಸುತ್ತಿಗೆ ಸಿದ್ಧರಾಗಿ. ಸಿನಿಮಾ ಸುತ್ತು. ಈ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. 1. ಮೊಗ್ಗಿನ ಮನಸ್ಸು ಚಿತ್ರ ಯಾವ ಖ್ಯಾತ ಕನ್ನಡ ನಟನ ಮೊದಲ ಚಿತ್ರ? ನಿಮ್ಮ ಸಮಯ ಶುರುವಾಗಿದೆ. ಎಸ್. ಸರಿಯಾದ ಉತ್ತರ. ತಂಡ ಎ ಪೂರ್ಣ 3 ಅಂಕಗಳು. ತಂಡ ಎ ನೀವು ಯಶ್ನ ಅಭಿಮಾನಿಯೋ? ಕನ್ನಡ ಚಿತ್ರದ ಅಭಿಮಾನಿ, ಹಾಗಾದರೆ ಒಳ್ಳೆ ಮಾಹಿತಿ ಇಟ್ಟುಕೊಂಡಿದ್ದೀರಿ. ಈ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. 3. ನೊಣ ಅಥವಾ ಫ್ಲೈ
ಪ್ರಮುಖ ಪಾತ್ರದಲ್ಲಿದ್ದ ತೆಲುಗು ಚಿತ್ರ ಈಗದಲ್ಲಿ ಖಳನಾಯಕನಾಗಿ ನಟಿಸಿದ ಕನ್ನಡ ನಟ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಸುದೀಪ್. ಸುದೀಪ್, ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. ಸುದೀಪ್ ಬರೀ ಕನ್ನಡ ನಟ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ, ಮುಖ್ಯವಾಗಿ ಹಿಂದಿಯಲ್ಲಿ ಹಾಗೂ ತೆಲುಗಿನಲ್ಲಿ. ಈಗ ಚಿತ್ರದಲ್ಲಿ ಖಳನಾಯಕನಾಗಿ ಒಂದೊಳ್ಳೆಯ ಅಭಿನಯ, ಅವರದ್ದು ನೆನಪಿನಲ್ಲಿ ಉಳಿಯುವಂಥ ಅಭಿನಯ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. 2. ಖ್ಯಾತ ಇಂಗ್ಲಿಷ್ ಲೇಖಕ ಚೇತನ್ ಭಗತ್ರವರ 5.1 ಕಾದಂಬರಿ ಆಧರಿಸಿದ ಅಮೀರ್ ಖಾನ್ ಅಭಿನಯದ ಚಿತ್ರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ರೋಬೋಟ್ 2.1. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಪಿಕೆ. ತಪ್ಪು ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ತಕ್ಸ್ ಆಫ್ ಹಿಂದೂಸ್ತಾನ್. ತಪ್ಪು ಉತ್ತರ. ಸರಿಯಾದ ಉತ್ತರ 3 Idiots. 3 Idiots ಸಿನಿಮಾ ನೋಡಿದ್ದೀರಾ ನೀವು? ನೋಡಿದ್ದೀರಿ ತಾನೆ. ಚೇತನ್ ಭಗತ್ರವರ 2-3 ಕಾದಂಬರಿಗಳು ಹಿಂದಿಯಲ್ಲಿ ಚಿತ್ರಗಳಾಗಿ ಬಂದಿವೆ. ವಿಶೇಷವಾಗಿ ಈ ಚಿತ್ರ ಮೊದಲು ಅವರಿಗೆ ಆ ಕ್ರೆಡಿಟ್ ಕೊಟ್ಟಿರಲಿಲ್ಲ ಸಿನಿಮಾ ರಿಲೀಸ್ ಆಗುವಾಗ. ಆಗ ಚೇತನ್ ಭಗತ್ರವರು ಕೋರ್ಟಿನ ಮೆಟ್ಲು ಹತ್ತಿದ್ರು, ಇದು ನನ್ನ ಕಾದಂಬರಿ ಆಧಾರಿತವೆಂದು. ಆಮೇಲೆ ಇಲ್ಲ, ನಾವು ರೈಟ್ಸ್ ತಗೊಂಡಿದ್ದೇವೆ, ನಿರ್ಮಾಪಕರ ಮಧ್ಯೆ ಅವರ ಮಧ್ಯೆ ಜಟಪಟಿ ಆಗಿತ್ತು. ಇದು ಮಾಧ್ಯಮಗಳಲ್ಲಿ ಕೂಡ ಬಂದಿತ್ತು. 3 Idiots ಚಿತ್ರ ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸಿತ್ತು. ನಿಮಗೆ ಯಾರಿಗೋ ಈ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. 3 Idiots ಸರಿಯಾದ ಉತ್ತರ. 7ನೆಯ ಸುತ್ತನ್ನು ಮುಗಿಸಿದ್ದೇವೆ. 8ನೆಯ ಸುತ್ತು, ಕೊನೆಯ ಸುತ್ತಿಗೆ ಅಣಿಯಾಗೋಣ. ಪ್ರಸಿದ್ಧ ವ್ಯಕ್ತಿಗಳು, ನಮ್ಮ ಮನಸ್ಸಿನಲ್ಲಿ ಉಳಿಯಂಥವರು, ಅವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಅವರ ಬಗ್ಗೆ ಜ್ಞಾನ ಸಂಪಾದಿಸುವುದು ಮಾತ್ರವಲ್ಲ, ಅವರನ್ನು ನೋಡಿದ ಕೂಡಲೇ ನಾವು ಗುರುತಿಸಬೇಕು. ಮುಂದಿನ ಸುತ್ತಿದೆ, ತೆರೆಯ ಮೇಲೆ ಕಾಣಿಸುವ ವ್ಯಕ್ತಿಗಳನ್ನು ನೀವು ಗುರುತಿಸಬೇಕು. ಆ ವ್ಯಕ್ತಿಗಳು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿರುವವರು. ಬರೀ ಪ್ರಸಿದ್ಧರು ಮಾತ್ರವಲ್ಲ, ಕೆಲವೊಮ್ಮೆ ನ್ಯೂಸ್ಗಳಲ್ಲಿ ಕುಪ್ರಸಿದ್ಧರು ಕೂಡ ಇರ್ತಾರೆ. ದೊಡ್ಡ ದೊಡ್ಡ ಕಳ್ಳಂದರು, ಇಂಟರ್ನ್ಯಾಷನಲ್ ಮಾಫಿಯಾ ಡಾನ್ಗಳು, ಅಂಥವರನ್ನು ಕೂಡ ಮಾಧ್ಯಮ ಗುರುತಿಟ್ಟುಕೊಳ್ಳುತ್ತದೆ, ನಾವು ಕೂಡ ಗುರುತಿಸ್ತೇವೆ. ಧನಾತ್ಮಕ ಚಿಂತನೆ ಮಾತ್ರ ಅಲ್ಲ, ಋಣಾತ್ಮಕ ಚಿಂತನೆಗಳು ಕೂಡ ಆ ವ್ಯಕ್ತಿಗಳು ನಮ್ಮ ಮನಸ್ಸಿನಲ್ಲಿರ್ತಾರೆ. ನೋಡೋಣ, ತೆರೆ ಮೇಲೆ ತೋರಿಸಿರುವಂಥ ವ್ಯಕ್ತಿಗಳು, ಇವರನ್ನು ನೀವು ಗುರುತಿಸ್ತೀರೋ ಇಲ್ವೋ ಅನ್ನೋದನ್ನು ಮುಂದಿನ ಸುತ್ತು ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸಿ. ಈ ಸುತ್ತಿನ ಮೊದಲನೆಯ ಪ್ರಶ್ನೆ, ತಂಡ ಬಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 1. ನಿಮ್ಮ ಸಮಯ ಶುರುವಾಗಿದೆ. ಸ್ಟೀಫನ್ ಹಾಕಿಂಗ್. ತಪ್ಪು ಉತ್ತರ. ತಂಡ ಸಿ ನಿಮ್ಮ ಸಮಯ ಶುರುವಾಗಿದೆ. ಸ್ಟೀವ್ ಜಾಬ್ಸ್. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸ್ಟೀವನ್ ಸ್ಪಿಲ್ಬರ್ಗ್. ನಿಮಗೆ ಸ್ಟೀವನ್ ಮಾತ್ರ ಬರ್ತಾ ಇದೆ, ಅದರ ಮುಂದೆ ಏನು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಹಾಲಿವುಡ್ನ ನಿರ್ದೇಶಕ ನಿರ್ಮಾಪಕರು, ಜುರಾಸಿಕ್ ಪಾರ್ಕ್ ಸರಣಿಯ ಚಿತ್ರಗಳ ನಿರ್ಮಾಪಕ ನಿರ್ದೇಶಕರು ಸ್ಟೀವನ್ ಸ್ಪಿಲ್ಬರ್ಗ್. ಮುಂದಿನ ಪ್ರಶ್ನೆ, ತಂಡ ಸಿ ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. 4. ನಿಮ್ಮ ಸಮಯ ಶುರುವಾಗಿದೆ. ಬರಗೂರು ರಾಮಚಂದ್ರಪ್ಪ. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ
ಗಿರೀಶ್ ಕಾಸರವಳ್ಳಿ, ಕನ್ನಡದ ಅತ್ಯುತ್ಕೃಷ್ಟ ನಿರ್ದೇಶಕರು, ಬಹಳಷ್ಟು ಸಿನಿಮಾಗಳನ್ನು ಅವರು ನಿರ್ದೇಶಿಸಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಸ್ವರ್ಣಕಮಲ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ಚಲನಚಿತ್ರಕ್ಕಾಗಿ ಅವರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಘಟಶ್ರಾದ್ದ, ತಬರನ ಕತೆ, ಗುಲಾಬಿ ಟಾಕೀಸು, ನಾಯಿ ನೆರಳು, ಇಂಥವೆಲ್ಲ ಅವರ ನಿರ್ದೇಶನದ ಕೃತಿಗಳು. ಮುಂದಿನ ಪ್ರಶ್ನೆ ತಂಡ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಮೂರು. ನಿಮ್ಮ ಸಮಯ ಶುರುವಾಗಿದೆ. ಎಸ್ ಜಾನಕಿ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಪಂಡರಿಬಾಯಿ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ನರ್ಗಿಸ್ ದತ್, ಭಾರತ ಕಂಡ ಉತ್ಕೃಷ್ಟ ನಟಿ. ಮದರ್ ಇಂಡಿಯಾ ಒಂದು ಸಿನಿಮಾ ಸಾಕು ಅವರನ್ನು ನೆನಪಿಟ್ಟುಕೊಳ್ಳಲು. ಸುಲಭವಾಗಿ ಹೇಳುವುದಾದರೆ ಸಂಜಯ್ ದತ್ರವರ ತಾಯಿ. ಎಂಟನೆಯ ಸುತ್ತಿನೊಂದಿಗೆ ಇಂದಿನ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಂಡಗಳು ಪಡೆದ ಅಂಕಗಳನ್ನು ಗಮನಿಸೋಣ. ತಂಡ ಎ 11 ಅಂಕಗಳು, ತಂಡ ಬಿ 19 ಅಂಕಗಳು, ತಂಡ ಸಿ 8 ಅಂಕಗಳು. ಕಾರ್ಯಕ್ರಮದ ನಿಯಮದ ಪ್ರಕಾರ ಗರಿಷ್ಠ ಅಂಕಗಳು ಪಡೆದ ಎರಡು ತಂಡಗಳು ಮುಂದಿನ ಸುತ್ತಿಗೆ ಆಯ್ಕೆಯಾಗಲಿಕ್ಕಿವೆ. ತಂಡ ಎ ಹಾಗೂ ತಂಡ ಬಿ, ನೀವು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದೀರಿ, ಅಭಿನಂದನೆಗಳು. ತಂಡ ಸಿ, ಇಂದು ನಮಗೆ ವಿದಾಯ ಕೋರ್ತಾ ಇದ್ದೀರಿ, ನಿಮಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರ. ಹಲವು ಧರ್ಮಗಳು ಮತ ಕುಲಗಳು ಪರಸ್ಪರ ಭಾವೈಕ್ಯತೆಯಿಂದ ನೆಲೆಸಿರುವಂತಹ ದೇಶ. ಆದ್ದರಿಂದ ಪರಸ್ಪರ ಧರ್ಮಗಳನ್ನು ಗೌರವಿಸೋಣ, ಅವರ ನಂಬಿಕೆಗಳನ್ನು ಗೌರವಿಸೋಣ, ಸಂಸ್ಕೃತಿಯನ್ನು ಗೌರವಿಸೋಣ. ಜಾತಿ ಮುಖ್ಯವಲ್ಲ, ಮನುಜನೇ ಮುಖ್ಯ ಎನ್ನುವುದನ್ನು ಅರಿತು ಸಹಬಾಳ್ವೆಯಿಂದ ಜೀವಿಸೋಣ ಎಂಬ ಸಂದೇಶವನ್ನು ನೀಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಹೊಸ ತಂಡಗಳೊಂದಿಗೆ, ರೋಚಕ ಪ್ರಶ್ನೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿವರ್ಲ್ಡ್ ವಾಹಿನಿ 247.